ಬಿರು ಬಿಸಿಲ ಗಣಿನಾಡೆ ಅಥವಾ ಮಲೆನಾಡೆ ಎಂಬ ದ್ವಂದ್ವಕ್ಕೆ ಕಾರಣ ಸಾಲು ಸಾಲು ಬೆಟ್ಟ ಕಣಿವೆಗಳು, ಸಸ್ಯಗಳು, ನೀರಿನ ಜರಿಗಳೇ ತೋರಣ. ಮನಸ್ಸು ತಿಳಿಗೊಳಿಸಿ ಭ್ರಮೆಗೊಳಿಸುವ ವಿಶಿಷ್ಟ ಇಲ್ಲಿನ ಮಾನಸ ಸರೋವರ, ಆದುದರಿಂದಲೇ ಬಳ್ಳಾರಿಯ ಒಯಸಿಸ್ ನಮ್ಮ ಸಂಡೂರ ಪರಿಸರ. ದೂರದಿಂದ ನೋಡಿದಾಗ ಕಲಾವಿದನ ಕುಂಚದಲ್ಲಿ ಚಿತ್ರಿಸಿದಂತೆ ಕಾಣುವ ವಿಶಾಲವಾದ ಪರ್ವತ ಶ್ರೇಣಿಗಳು, ಅಪಾರ ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರನ್ನು ತನ್ನ ಗರ್ಭದಲ್ಲಿ ತುಂಬಿಟ್ಟುಕೊಂಡಿರುವ ಬೆಟ್ಟ ಗುಡ್ಡಗಳ ಮೇಲೆ ದಟ್ಟ ಮರಗಿಡಗಳ ಹಸಿರು ಚಾದರ, ಬೆಟ್ಟ ಗುಡ್ಡಗಳ ಹಚ್ಚ ಹಸಿರಿನ ಮಧ್ಯೆ ಹರಿಯುವ ನಾರಿಹಳ್ಳದ ಜುಳುಜುಳು ನಿನಾದ, ಇಷ್ಟೆಲ್ಲ ಪ್ರಕೃತಿ ವೈಶಿಷ್ಟ್ಯತೆಗಳ ಸೌಂದರ್ಯದ ಕಣಿಯೇ ನಮ್ಮ ಸಂಡೂರು. ಇದು ಬಿರುಬಿಸಲ ನಾಡು ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಬಳ್ಳಾರಿಗೆ ಒಯಸಿಸ್. ನೋಡುಗರಿಗೆ ಅಕ್ಷರಶಃ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿದ್ದೇವೆ ಎಂಬ ಭ್ರಮೆಯನ್ನು ನೀಡುವ ಸಂಡೂರು ಗಣಿನಾಡು ಬಳ್ಳಾರಿಯ ಒಂದು ಪ್ರಮುಖ ತಾಲೂಕು ಕೇಂದ್ರ. ಇದು ಬಳ್ಳಾರಿ ಜಿಲ್ಲಾ ಕೇಂದ್ರದಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ. ಸಾಲು ಸಾಲು ಗುಡ್ಡ ಬೆಟ್ಟ ಕಣಿವೆ ಕಾಡುಗಳು, ಕಣಿವೆಯ ಸಂದುಗಳಲ್ಲಿ ನೆಲೆಸಿರುವ ಊರು ಇದಾಗಿದೆ. ಆದ್ದರಿಂದಲೇ ಈ ಊರಿಗೆ ಸಂಡೂರು ಎಂದು ಹೆಸರು ಬಂದಿದೆ. ವಿಶ್ವದರ್ಜೆಯ ಉತ್ಕೃಷ್ಟ ಗುಣಮಟ್ಟದ ಕಬ್ಬಿಣ ಹಾಗೂ ಮ್ಯಾಂಗನೀಸ್ ಅದಿರಿಗೆ ಸಂಡೂರು ಹೆಸರುವಾಸಿಯಾಗಿದೆ. ಬಿಡುವಿಲ್ಲದಷ್ಟು ಗಣಿಗಾರಿಕೆ ನಡೆದರೂ ಸಂಡೂರಿನ ಸುತ್ತಮುತ್ತ ಈಗಲೂ ಸಹ ವಿಸ್ತಾರವಾದ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳಿದ್ದು ಪ್ರವಾಸಿಗರನ್ನು ಆಕರ್ಷಿಸುವುದರಲ್ಲಿ ಸಂಶಯವೇ ಇಲ್ಲ. 1934 ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಸಂಡೂರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಇಲ್ಲಿನ ಹಚ್ಚ ಹಸುರಿನ ಬೆಟ್ಟ ಗುಡ್ಡಗಳು, ಮನಮೋಹಕ ಪರಿಸರ ಹಾಗೂ ದಟ್ಟ ಕಾಡನ್ನು ನೋಡಿ ತುಂಬಾ ಪ್ರಭಾವಿತರಾಗಿದ್ದರಂತೆ. ಆದ್ದರಿಂದ ಸೆಪ್ಟೆಂಬರ್ನಲ್ಲಿ ನೋಡು ಸಂಡೂರಿನ ಕಾಡು ಅಥವಾ ಸಿ ಸಂಡೂರಿನ್ ಸೆಪ್ಟೆಂಬರ್ ಎಂದು ಉದ್ಘಾಟಿಸಿದ್ದರಂತೆ. ಸಂಡೂರಿನ ಬೆಟ್ಟ ಗುಡ್ಡ ಶ್ರೇಣಿಗಳು ಮತ್ತು ಅವುಗಳ ನಡುವಿನ ದಟ್ಟ ಅರಣ್ಯ ಪ್ರದೇಶ ವರ್ಷದ ಬಹುತೇಕ ದಿನಗಳಲ್ಲಿ ಹಚ್ಚ ಹಸುರಾಗಿಯೇ ಇರುತ್ತಾದರೂ ಜೂನ್ ನಿಂದ ಜನವರಿಯವರೆಗೆ ನವವಧುವಿನಂತೆ ಕಂಗೊಳಿಸುತ್ತಿರುತ್ತದೆ. ಆಗ ಸಂಡೂರನ್ನು ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಬಹುದಾಗಿದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಮ್ಲಜನಕ ಉತ್ಪಾದಿಸುವ ವಲಯ ಸಂಡೂರಿನ ಕಾಡುಗಳಾಗಿವೆ. ಸಂಡೂರಿನ ಬೆಟ್ಟ ಗುಡ್ಡಗಳು ಜಗತ್ತಿನ ಅತಿ ವಿಶೇಷವಾದ ಸಸ್ಯಗಳ ತಾಣವಾಗಿವೆ. 12 ವರ್ಷಗಳಿಗೊಮ್ಮೆ ಬಿಡುವ ಅಪರೂಪದ ನೀಲಕುರಂಜಿ ಹೂ ಬಿಡುವ ತಾಣ ಕೂಡ ಇದಾಗಿದೆ. ಸಂಡೂರಿನ ಪರಿಸರದಲ್ಲಿ ಗುಡ್ಡ ಬೆಟ್ಟ ಕಣಿವೆಗಳಲ್ಲಿ ನೀರಿನ ಜರಿಗಳು 10 ಕಡೆ ಸಿಗುತ್ತವೆ. ಈ ನೀರಿನ ಜರಿಗಳನ್ನು ಹರಿಶಂಕರ, ಭೀಮತೀರ್ಥ, ಭೈರವ ತೀರ್ಥ, ಮನ್ಮಥ ತೀರ್ಥ, ನಾರಾಯಣ ತೀರ್ಥ, ಅಗಸ್ತ್ಯ ತೀರ್ಥ, ಕೋಟಿ ತೀರ್ಥ, ಜೋಗಿಹಳ್ಳ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಸಂಡೂರು ತಾಲೂಕಿನಲ್ಲಿ ಸುಮಾರು 75 ಗ್ರಾಮಗಳಿವೆ. ಅರ್ಧದಷ್ಟು ಹಳ್ಳಿಗಳು ಅರಣ್ಯ ಕಣಿವೆ ಪ್ರದೇಶಗಳಲ್ಲಿವೆ. ಈ ಹಳ್ಳಿಗಳ ಜೀವನಾಡಿಯೇ ಈ ಜರಿಗಳು. ಇಲ್ಲಿನ ಜನರ ಮುಖ್ಯ ಕಸುಬು ವ್ಯವಸಾಯ. ಸಂಡೂರಿನ ನಿಸರ್ಗದ ಚಂದಕ್ಕೆ ಅನೇಕ ಬೆಟ್ಟಗಳೇ ಕಾರಣ. ಈ ಬೆಟ್ಟಗಳಿಗೆ ಚಿದರಗುಡ್ಡ, ತಿಮ್ಮಪ್ಪನ ಗುಡ್ಡ, ಕುಮಾರಸ್ವಾಮಿ ಬೆಟ್ಟ, ಬ್ಯಾದಾರ ಗುಡ್ಡ, ಕುಡುಮಲ್ ಗುಡ್ಡ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಇಲ್ಲಿನ ಹಲವು ಬೆಟ್ಟ ಗುಡ್ಡಗಳು ಚಾರಣಕ್ಕೆ ಹೇಳಿ ಮಾಡಿಸಿದಂತಿವೆ. ಸಂಡೂರಿನ ಮೂರು ದಿಕ್ಕಿನಲ್ಲೂ 30,562 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವ ಅರಣ್ಯ ಕ್ಷೇತ್ರಗಳಾದ ರಾಮನ ಮಲೈ, ಸ್ವಾಮಿ ಮಲೈ ಮತ್ತು ತಿಮ್ಮಪ್ಪನ ಮಲೈಗಳಲ್ಲಿ ಹಲವು ಪ್ರಸಿದ್ಧ ಗುಡಿಗಳಿವೆ. ಸಂಡೂರಿನ ಪ್ರಾಕೃತಿಕ ಸೊಬಗನ್ನು ಕನ್ನಡದ ಖ್ಯಾತ ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರವರು ತಮ್ಮ ಮಾನಸ ಸರೋವರ ಚಲನಚಿತ್ರದಲ್ಲಿ ಅತ್ಯುತ್ತಮವಾಗಿ ಸೆರೆ ಹಿಡಿದಿದ್ದಾರೆ. ಸಂಡೂರು ಒಂದು ಕಾಲದಲ್ಲಿ ಇಲ್ಲಿ ನಡೆದ ಭೂ ಹೋರಾಟಕ್ಕೆ ಪ್ರಸಿದ್ಧಿ ಪಡೆದಿತ್ತು.
ಗೋರ್ಪಡೆ ರಾಜಮನೆತನದವರ ವಿರುದ್ಧ ರೈತರು ಉಳುವ ಭೂಮಿಗಾಗಿ ಹೋರಾಟ ನಡೆಸಿ 13,000 ಎಕರೆ ಭೂಮಿಯನ್ನು ಪಡೆದಿರುತ್ತಾರೆ. ಇದು ಸಂಡೂರಿನ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದ ಘಟನೆಯಾಗಿದೆ. ಇಂತಹ ಸಂಡೂರು ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಹಾಗೂ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣಗಳಿಗೂ ಹೆಸರುವಾಸಿಯಾಗಿದೆ. ಬನ್ನಿ ವೀಕ್ಷಕರೇ, ಸಂಡೂರಿನ ಸುಂದರ ಪ್ರವಾಸಿ ತಾಣಗಳತ್ತ ಗಮನಹರಿಸೋಣ. ಸಂಡೂರಿನ ಅದ್ಭುತ ಪ್ರವಾಸಿ ಆಕರ್ಷಣೆಗಳು. ಸಂಡೂರಿನ ಕುಮಾರಸ್ವಾಮಿ ದೇವಸ್ಥಾನ. ಸಂಡೂರು ಸಮೀಪದ ಕಾರ್ತಿಕೇಯ ಬೆಟ್ಟ ಪ್ರದೇಶದಲ್ಲಿರುವ ಕುಮಾರಸ್ವಾಮಿ ಹಾಗೂ ಪಾರ್ವತಿ ದೇವಸ್ಥಾನಗಳು ಸುಂದರ ವಾಸ್ತುಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿವೆ. ಈ ದೇವಾಲಯಗಳನ್ನು ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನಗಳು ಕರ್ನಾಟಕದ ಹಳೆಯ ದೇವಾಲಯಗಳಲ್ಲಿ ಪ್ರಮುಖದ್ದಾಗಿವೆ. ಕುಮಾರಸ್ವಾಮಿ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಶಿವನ ಮಗನಾದ ಸ್ಕಂದನು ಪ್ರಾಯಕ್ಕೆ ಬಂದಾಗ ತಾಯಿ ಪಾರ್ವತೀ ದೇವಿಯು ಮಗನ ಮದುವೆಗೆದ್ದು ಯೋಗ್ಯ ಕನ್ಯೆಯನ್ನು ಹುಡುಕಿ ಸ್ಕಂದ ಕುಮಾರನಿಗೆ ತಿಳಿಸುತ್ತಾಳೆ. ಕನ್ಯೆ ಹೇಗಿದ್ದಾಳೆ ಎಂಬ ಮಗನ ಪ್ರಶ್ನೆಗೆ ತಾಯಿ ಪಾರ್ವತಿಯು ಅವಳು ತನ್ನಂತೆಯೇ ರೂಪವತಿ ಎಂದು ಉತ್ತರಿಸುತ್ತಾಳೆ. ನಿನ್ನ ರೂಪದವಳು ಎಂದ ಮೇಲೆ ಅವಳು ನನಗೆ ತಾಯಿಗೆ ಸಮಾನ ಎಂದು ಉತ್ತರಿಸಿದ ಸ್ಕಂದನು ಮದುವೆಗೆ ನಿರಾಕರಿಸುತ್ತಾನೆ. ಇದರಿಂದ ಕುಪಿತಗೊಂಡ ಪಾರ್ವತೀ ದೇವಿಯು ತಾನು ಕುಡಿಸಿದ ಹಾಲನ್ನೆಲ್ಲ ಹಿಂದಿರುಗಿಸುವಂತೆ ಕೇಳುತ್ತಾಳೆ. ಆಗ ಸ್ಕಂದಕುಮಾರನು ತಾನು ಕುಡಿದ ತಾಯಿಯ ಹಾಲನ್ನೆಲ್ಲ ವಾಂತಿ ಮಾಡಿದನಂತೆ. ಆಗ ಹಾಲಿನ ಜೊತೆ ರಕ್ತವೂ ಬಂದು ಹಾಗೆ ಹೊರಬಿದ್ದ ರಕ್ತ ಅದಿರಿನ ರೂಪ ಪಡೆಯಿತು ಎಂದು ಹೇಳಲಾಗುತ್ತದೆ. ಕುಮಾರಸ್ವಾಮಿ ದೇವಾಲಯದ ಹತ್ತಿರದ ಬೆಟ್ಟ ಗುಡ್ಡಗಳಲ್ಲಿ ಅಸಂಖ್ಯಾತ ನವಿಲುಗಳಿವೆ. ನವಿಲು ಕುಮಾರಸ್ವಾಮಿಯ ವಾಹನ ಎಂಬುದು ಮತ್ತೊಂದು ವಿಶೇಷ. ಕುಮಾರಸ್ವಾಮಿ ಹಾಗೂ ಪಾರ್ವತಿಯ ದೇವಸ್ಥಾನಗಳು ವಿಶೇಷ ಕೆತ್ತನೆಯಿಂದ ಕೂಡಿವೆ. ಕುಮಾರಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅಗಸ್ತ್ಯ ಮುನಿಗಳು ನಿರ್ಮಿಸಿದರೆಂದು ಹೇಳಲಾದ ಪುಷ್ಕರಣಿಯೊಂದಿದೆ. ಈ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದರೆ ಚರ್ಮರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಸಂಡೂರಿನ ಅರಮನೆ. ಗೋರ್ಪಡೆಯವರ ಅರಮನೆ ಸಂಡೂರಿನ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. 1940 ಸಂಡೂರು ಸಂಸ್ಥಾನವನ್ನಾಳುತ್ತಿದ್ದ ಗೋರ್ಪಡೆ ಮನೆತನದವರು ನಿರ್ಮಿಸಿದ ಈ ಅರಮನೆ ಸುಮಾರು 30 ಎಕರೆ ಪ್ರದೇಶದಲ್ಲಿ ಸ್ಥಿತಗೊಂಡಿದೆ. 1912 ಈ ಅರಮನೆಯನ್ನು ಖಾಸಗಿ ಹೋಟೆಲ್ ಆಗಿ ಪರಿವರ್ತಿಸಲಾಗಿದೆ. ರಾಜಸ್ಥಾನದ ಅದ್ಭುತ ಅರಮನೆ ಹೋಟೆಲ್ಗಳನ್ನು ಹೋಲುವ ಈ ಅರಮನೆಯಲ್ಲಿ ಗೋರ್ಪಡೆಯವರು ಸೆರೆ ಹಿಡಿದ ವನ್ಯಜೀವಿಗಳ ಅದ್ಭುತ ಫೋಟೋಗಳು ಹಾಗೂ ಎ.ಟಿ. ಕಾಳೆಯವರ ಕುಂಚದಲ್ಲಿ ಅರಳಿದ ಅನೇಕ ಪೇಂಟಿಂಗ್ಗಳು ಮತ್ತು ರಾಜಮನೆತನಕ್ಕೆ ಸೇರಿದ ಅದ್ಭುತ ಕಲಾಕುಸುರಿ ವಸ್ತುಗಳು ಎಲ್ಲರ ಗಮನ ಸೆಳೆಯುತ್ತವೆ. ನಾರಿಹಳ್ಳ ಹಾಗೂ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಸಂಡೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿ ಧರ್ಮಪುರದ ಸಮೀಪ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲವಿದೆ. ಈ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ನೋಡಲು ನಯನ ಮನೋಹರವಾಗಿದ್ದು ದೇವಾಲಯದ ಹಿಂಭಾಗದಲ್ಲಿ 2 ಬೆಟ್ಟಗಳನ್ನು ಸೀಳಿಕೊಂಡು ಹರಿಯುವ ನಾರಿಹಳ್ಳ ವಿಶ್ವಸುಂದರಿಯಂತೆ ಕಂಗೊಳಿಸುತ್ತದೆ. ಹಲವು ಶಿಲಾಬೆಟ್ಟಗಳ ನಡುವೆ ಹರಿದು ಬರುವ ನೀರು ಈ ಗುಂಡಿಯನ್ನು ಸೇರುತ್ತದೆ. ವರ್ಷದುದ್ದಕ್ಕೂ ಹರಿಯುವ ಜುಳುಜುಳು ನೀರಿನ ನಿನಾದ ಮುದಗೊಳಿಸುತ್ತದೆ. ಈ ಹಳ್ಳಕ್ಕೆ ಮಾನಸ ಸರೋವರ ಎಂಬ ಹೆಸರು ಸಹ ಇದೆ. ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಚಿತ್ರೀಕರಣ ನಡೆಸುವ ಸಲುವಾಗಿ ಸ್ಥಳದ ಹುಡುಕಾಟ ನಡೆಸುತ್ತಿದ್ದ ಸಂದರ್ಭದಲ್ಲಿ ಸಂಡೂರಿನ ಈ ನಾರಿಹಳ್ಳ ಅವರ ಕಣ್ಣಿಗೆ ಬಿತ್ತಂತೆ.
ಹಸಿರು ಶಿಖರಗಳ ನಡುವೆ ಕಣಿವೆಗಳ ಮಧ್ಯೆ ಈ ಕೆರೆ ಮಾನಸ ಸರೋವರದಂತೆ ಅವರಿಗೆ ಗೋಚರಿಸುತ್ತದೆ. ಚಿತ್ರೀಕರಣಕ್ಕೆ ಇದೇ ಪ್ರಾಶಸ್ತ್ಯ ಸ್ಥಳ ಎಂದು ತೀರ್ಮಾನಿಸಿದ ಪುಟ್ಟಣ ಕಣಗಾಲ್ ತಮ್ಮ ಸುಪ್ರಸಿದ್ಧ ಚಿತ್ರ ಮಾನಸ ಸರೋವರವನ್ನು ಇಲ್ಲಿಯೇ ಚಿತ್ರೀಕರಿಸಿದರು. ಈ ಚಿತ್ರದ ಮೂಲಕ ನಾರಿಹಳ್ಳದ ಕೆರೆ ಮಾನಸ ಸರೋವರವಾಗಿ ನಾಮಕರಣಗೊಂಡಿತು. ಈ ನಾರಿಹಳ್ಳಕ್ಕೆ ತಾರಾನಗರ ಬಳಿ ಜಲಾಶಯವೊಂದನ್ನು ನಿರ್ಮಿಸಲಾಗಿದ್ದು ಜಲಾಶಯದ ಹಿನ್ನೀರಿನಲ್ಲಿ ಜಲಕ್ರೀಡೆಗಳಿಗೂ ಅವಕಾಶ ಕಲ್ಪಿಸಲಾಗಿದೆ. ಅಪಾರ ಜಲರಾಶಿಯ ಸುತ್ತಲೂ ಹಸಿರು ಬೆಟ್ಟಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲದಾಗುತ್ತವೆ. ಸಂಡೂರಿನ ಯಾಣ ಉಬ್ಬಲಗಂಡಿ ತೋರಣಗಲ್ಲು ಸಂಡೂರು ಮಾರ್ಗ ಮಧ್ಯೆ ಬನ್ನಿಹಟ್ಟಿಯಿಂದ 8 ಕಿಲೋಮೀಟರ್ ದೂರದ ಉಬ್ಬಲಗಂಡಿಯು ಸಂಡೂರಿನ ಯಾಣ ಎಂದೇ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಲಿನ ಪ್ರದೇಶದಲ್ಲಿ ಯಾಣಕ್ಕಿಂತಲೂ ಅದ್ಭುತವಾದ ಉದ್ದನೆಯ ಶಿಖರಗಳನ್ನು ಕಾಣಬಹುದಾಗಿದೆ. ಇಲ್ಲಿ 180 ಅಡಿಗೂ ಹೆಚ್ಚು ಉದ್ದದ ಬೃಹತ್ ಏಕಶಿಲೆಗಳಿದ್ದು ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ನೋಡುಗರ ಮನಸೂರೆಗೊಳ್ಳುತ್ತದೆ. ಹರಿಶಂಕರ ದೇಗುಲ ಹಾಗೂ ಹರಿಶಂಕರ ತೀರ್ಥ. ಕುಮಾರಸ್ವಾಮಿ ದೇಗುಲದ ಮಾರ್ಗ ಮಧ್ಯೆ ಸ್ವಾಮಿ ಮಲೈ ಅರಣ್ಯದಲ್ಲಿ ಹರಿಶಂಕರ ದೇಗುಲ ಹಾಗೂ ವರ್ಷವಿಡೀ ಎಂದೂ ಬತ್ತದ ಹರಿಶಂಕರ ತೀರ್ಥವಿದೆ. ಇದನ್ನು ಸಂಡೂರಿನ ಜೀವಜಲ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಬೆಟ್ಟದ ಅಂಚಿನಿಂದ ಬರುವ ನೀರು ನಂದಿಯ ಬಾಯಿಯಿಂದ ಕಿರುಕಲ್ಯಾಣಿಗೆ ಸೇರುತ್ತದೆ. ನೀರಿನ ಹರಿವು ಸದಾಕಾಲ ಒಂದೇ ಸಮನಾಗಿರುತ್ತದೆ. ಇಲ್ಲಿನ ನೀರು ಬೆಟ್ಟಗಳ ಹಲವಾರು ಔಷಧೀಯ ಸಸ್ಯಗಳ ಮಧ್ಯೆ ಹರಿದು ಬರುವುದರಿಂದ ಈ ನೀರಿನಲ್ಲಿ ಔಷಧೀಯ ಗುಣಗಳಿವೆ. ಇದೇ ಕಾರಣಕ್ಕೆ ಹಲವರು ಇಲ್ಲಿಗೆ ಬಂದು ಈ ನೀರನ್ನು ಸಂಗ್ರಹಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ. ಔಷಧ ಸಸ್ಯ ಸಂರಕ್ಷಣಾ ಕೇಂದ್ರ ಸಂಡೂರಿನ ಯಶವಂತ ನಗರದ ಸಮೀಪ ಔಷಧ ಸಸ್ಯ ಸಂರಕ್ಷಣಾ ಕೇಂದ್ರವಿದ್ದು ಸುಮಾರು 345 ಹೆಕ್ಟೇರ್ ಪ್ರದೇಶದಲ್ಲಿ ಆವೃತವಾಗಿದೆ. ಹಲವು ಬಗೆಯ ಆಯುರ್ವೇದ ಔಷಧೀಯ ಸಸ್ಯಗಳು, ಶಾಸ್ತ್ರೀಯ ಸಸ್ಯಗಳು, ಸಾಂಪ್ರದಾಯಿಕ ಚಿಕಿತ್ಸಾ ಸಸ್ಯಗಳು, ಧನ್ವಂತರಿ ವನ, ಅಳಿವಿನಂಚಿನ ಅಪರೂಪದ ಸಸ್ಯಗಳು, ನವಗ್ರಹ ವನಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇಷ್ಟೇ ಅಲ್ಲದೆ ಸಂಡೂರಿನಲ್ಲಿ ಕೇವಲ 45 ಕಿಲೋಮೀಟರ್ ಸುತ್ತಳತೆಯಲ್ಲಿ ಹಲವಾರು ಸುಂದರ ಸ್ಥಳಗಳನ್ನು ಹಾಗೂ ದೇವಾಲಯಗಳನ್ನು ಕಾಣಬಹುದಾಗಿದೆ. ಬನ್ನಿ ವೀಕ್ಷಕರೇ, ಅವನ್ನೆಲ್ಲ ಒಮ್ಮೆ ನೋಡಿಕೊಂಡು ಬರೋಣ. ಬೊಮ್ಮಘಟ್ಟದ ಹುಲಿಕುಂಟೇಶ್ವರ ದೇವಸ್ಥಾನ ತಾರಾನಗರ ಹಿನ್ನೀರು ಪ್ರದೇಶ. ಬ್ರಿಟಿಷರ ಅಚ್ಚುಮೆಚ್ಚಿನ ತಾಣ ರಾಮಗಢ, ಜಿಂದಾಲ್ ಉಕ್ಕು ಕಾರ್ಖಾನೆ, ಗಂಡಿ ಮಾರಮ್ಮ ದೇವಸ್ಥಾನ, ಟಿಪ್ಪು ಸುಲ್ತಾನ್ ಕಟ್ಟಿಸಿರುವ ಸಂಡೂರಿದ ಕೋಟೆ, ನವಿಲುಸ್ವಾಮಿ ದೇವಾಲಯ. ನಾಡಿನ ಒಯಸಿಸ್ ನಂತಿರುವ ಸಂಡೂರಿನ ಪ್ರಾಕೃತಿಕ ಸಂಪತ್ತನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಹೇಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.